अशोक सर अशोक शिंदे सर अशोक मेडिकल प्राक्टिस ये रीतिया क्वालिफिकेशन बीएमएस ओदर कूड़ा इंग्लिश मेडिसिन विचार जस्ट चेक बंदा गोत्तागिदे नम तालूक मट्टद समिति आ समितियल्लि सेरिकोंडु डाक्टर्स अदरल्लि टीएचओ इद्दारे एएमओ इद्दारे मत्ते आरोग्य आयुष आरोग्य अधिकारी अदर जोतेगे आईएमए मेंबर ಇವರೆಲ್ಲರೂ ಸೇರಿ ನಾವು ಎಲ್ಲೆಲ್ಲಿ ಈ ರೀತಿ ಪ್ಯಾಕ್ಸ್ ಇದ್ದಾರೆ ಅವರ ಬಗ್ಗೆ ಸುಮಾರು ಕಂಪ್ಲೇಂಟ್ಸ್ ಇತ್ತು ನಾವು ಸೂಕ್ಷ್ಮವಾಗಿ ಕೂಡ ನಮ್ಮ ಡಾಕ್ಟರ್ಸ್ ಮುಖಾಂತರ ವಾರ್ನಿಂಗ್ ಅನ್ನು ಕೊಟ್ಟಿದ್ವಿ ಡಾಕ್ಟರ್ಸ್ ಗೆ ವಾರ್ನಿಂಗ್ ಕೊಟ್ಟರು ಕೂಡ ಅವರು ಯಾವುದೇ ರೀತಿಯಾದ ಗಮನಕ್ಕೆ ತಗೊಳ್ಳದೇನೆ ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಇದೇ ಎಕ್ಸಾಂಪಲ್ ತಗೊಂಡ್ರೆ ಸಂದೀಪ್ ಅಂತ ಹೇಳ್ಕೊಂಡಿರೋ ಡಾಕ್ಟರ್ ಏನಿದ್ದಾರೆ ಅವರು ಈ ಸ್ಟಿಲ್ ನಾಟ್ ಕಂಪ್ಲೀಟೆಡ್ ಇಸ್ ಡಿಗ್ರಿ ಅಂದ್ರೆ ಇನ್ನು ಪೂರ್ತಿ ಓದಿಲ್ಲ ಮೂವತ್ತನೇ ತಾರೀಕು ನವೆಂಬರ್ ಗೆ ಇಂಟರ್ನ್ಶಿಪ್ ಕಂಪ್ಲೀಟ್ ಆಗುತ್ತೆ ಅಂತ ವ್ಯಕ್ತಿ ಆಲ್ರೆಡಿ ಇವಾಗಲೇ ಕ್ಲಿನಿಕ್ ಅನ್ನು ಓಪನ್ ಮಾಡ್ಕೊಂಡು ನಾವು ಬರ್ತೀವಿ ಅಂತ ಗೊತ್ತಾದ ತಕ್ಷಣ ಪೇಷಂಟ್ಸ್ ಒಳಗಡೆ ಇಟ್ಟು ಹೊರಗಡೆ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಒಂದ್ಸರಿ ಕ್ಲಿನಿಕ್ ನೋಡ್ಬೇಕು ಬನ್ನಿ ಅಂದಾಗ ಓಪನ್ ಮಾಡಿದಾಗ ಒಳಗಡೆ ಪೇಷಂಟ್ಸ್ ಇತ್ತು
ಯಾಕೆ ಅಂತ ಕೇಳಿದಾಗ ಅವರ ಉತ್ತರ ಇರಲಿಲ್ಲ. ನಾವು ಅವರು ಡಾಕ್ಯುಮೆಂಟ್ಸ್ ಅನ್ನು ವೆರಿಫೈ ಮಾಡಿದ್ವಿ, ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ಇನ್ನೂ ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ಡಾಕ್ಟರ್ಶಿಪ್ ಆಗಿಲ್ಲ, ಬಿಎಂಎಸ್ ಡಾಕ್ಯುಮೆಂಟ್ ಇರ್ತಾರೆ ಅದು ಆಗಿಲ್ಲ. ಪೇಷಂಟ್ಸ್ ಕೂಡ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಅದು ಮೆಡಿಕಲ್ ಪ್ರಾಕ್ಟೀಸ್ ಅಗೇನೆಸ್ಟ್, ಅದು ಲಾ ಅಗೇನೆಸ್ಟ್. ಕೆಪಿಎಂಇ ಆಕ್ಟ್ ಅಡಿ ಕೂಡ ಅವ್ರ ರಿಜಿಸ್ಟ್ರೇಷನ್ ಆಗಿಲ್ಲ, ಮತ್ತೆ ಆಯುಷ್ ಬೋರ್ಡ್ ಇಂದ ಯಾವುದೇ ರೀತಿಯಾದ ರಿಜಿಸ್ಟ್ರೇಷನ್ ತಗೊಂಡಿಲ್ಲ. ಈಗಿದ್ದು ಕೂಡ ಇಷ್ಟೊಂದು ಧೈರ್ಯವಾಗಿ ಈ ರೀತಿ ಮಾಡೋರಿಗೆ ಒಂದು ಒಂದು ಕಟ್ಟೆಚ್ಚರ ಅಂತ ನಂಬೋದು. ನೆಕ್ಸ್ಟ್ ಪ್ರಾಕ್ಟೀಸ್ ಈ ರೀತಿ ಮಾಡಬಾರ್ದು, ಅದೇ ಒಂದು ದೃಷ್ಟಿಕೋನ. ಈಗ ಬಂದಿರತಕ್ಕಂತ ಪೇಷಂಟ್ಸ್ ಮೈನಹಳ್ಳಿಯಿಂದ ಬಂದಿರತಕ್ಕಂಥವ್ರು ಇದ್ದಾರೆ, ಅವ್ರಿಗೆ ಯಾವುದೇ ರೀತಿಯಾದಂತ ಅರಿವಿರಲ್ಲ, ನಂಬಿಕೆಯಿಂದ ಬಂದಿರ್ತಾರೆ. ಈಗ ಇವ್ರು ಯಾವ್ದೋ ಒಂದು ರೀತಿ ಸ್ಟೆರಾಯ್ಡ್ಸ್ ಅದೇನೋ ಕೊಟ್ಕೊಂಡು ಹುಷಾರು ಮಾಡಿ ಕಳಿಸಿ ಒಂದ್ ಮೂರ್ನಾಲ್ಕು ದಿವಸ ಆದ್ಮೇಲೆ ಏನಾದ್ರು ಮಗುಗೆ ತೊಂದ್ರೆ ಆದ್ರೆ ತೀರ್ಕೊಂಡು ಹೋದ್ರೆ ಒಬ್ರು ಪ್ರಶ್ನೆ ಮಾಡ್ತಾರೆ, ನಿಮ್ ಕಡೆ ತೋರಿಸಿದ್ರಿಂದನೇ ಮಗು ಸತ್ತಿದೆ ಅಂತ ಒಂದಿಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಒಂದಿಷ್ಟು ಜನ ಪ್ರಶ್ನೆನೆ ಮಾಡೋದಿಲ್ಲ, ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂದ್ರೆ ಭಗವಂತನೇನೋ ಒಂದ್ ಇದಾಗಿದೆ ಅಂತ. ಆ ರೀತಿ ಪ್ರಶ್ನೆ ಮಾಡದೆ ಹೋದ್ರೆ ಇಂಥವ್ರೆಲ್ಲರೂ ಕೂಡ ಮತ್ತೆ ಬೆಳೀತಾ ಇರ್ತಾರೆ, ಇದರಿಂದ ಆರೋಗ್ಯ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನಮ್ಮ ತಾಲೂಕಿನ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಾವೆಲ್ಲ ಇದನ್ನ ಗಮನಕ್ಕೆ ತಗೊಂಡು ಆಸ್ ಎ ಟೀಮ್ ಇದೊಂದು ಕೈಂಡ್ ಆಫ್ ರೈಡ್ ಮಾಡ್ತಾ ಇದ್ದೀವಿ. ಇನ್ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿ ಈಗಲೇ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದೀವಿ, ಈಗಲೇ ಸ್ಟಾಪ್ ಮಾಡಬೇಕು, ಇದೇ ರೀತಿನೇ ಕಂಟಿನ್ಯೂ ಮಾಡಿದ್ವಿ, ನಿರ್ದಾಕ್ಷಿಣ್ಯವಾಗಿ ನಾವು ಕಾನೂನು ಕ್ರಮ ತಗೊಳ್ತೀವಿ. ನಾವು ಏನ್ ಡಿಸ್ಟಿಕ್ಟ್ ಕಮಿಟಿ ಇದೆ, ಆ ಡಿಸ್ಟಿಕ್ಟ್ ಕಮಿಟಿಗೆ ಕೂಲಂಕುಷವಾಗಿ ಇದರ ವಿಸ್ತೃತ ವರದಿಯನ್ನು ನಾವು ಅವರಿಗೆ ಸಲ್ಲಿಸಿದ್ದೀವಿ. ಏನೇನು ಮೆಡಿಸಿನ್ಸ್ ಗಳು ಸೀಸ್ ಆಗ್ತಾ ಇದೆ ಅದನ್ನ ನಾವು ಪೊಲೀಸರ ಸಮಕ್ಷಮದಲ್ಲೇ ಮಹಜಾರ್ ಮಾಡ್ತಾ ಇದ್ವಿ, ಅದನ್ನು ಕೂಡ ಸೀಸ್ ಮಾಡಿ ಅಷ್ಟು ಮೆಡಿಸಿನ್ಸ್ ಅನ್ನ ಕೂಡ ನಾವು ಡಿಸ್ಟಿಕ್ಟ್ ಕಮಿಟಿಗೆ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಅವ್ರು ಏನ್ ಫರ್ದರ್ ಆಕ್ಷನ್ ತಗೊಳ್ತಾರೆ ಅವರಿಗೆ ನಾವು ನಿರ್ದೇಶನಕ್ಕೆ ಕಾಯ್ತೀವಿ. ಇದಿಷ್ಟು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು, ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು, ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.